ಹಲೋ ಕಾವ್ಯ, ಹಾಂ, ಎಲ್ಲಿದ್ಯಾ? ಯಾರು ನೀವು? ಹೇಳಿ, ಎಲ್ಲಿದ್ಯಾ? ಫಸ್ಟು ಫಸ್ಟ್ ನೀವ್ಯಾರು ಹೇಳಿ? ಲೇ ಹೇಳು, ಎಲ್ಲಿದ್ಯಾ? ಹೇ, ಲೇನಾ? ಇದ್ಯಾಕೆ? ಯಾರಿದು? ಇದ್ಯಾರು? ನೀನು ಕಾವ್ಯ ತಾನೇ ಮಾತಾಡೋದು? ಹಾಂ. ಮತ್ತೆ ಇದ್ಯಾಕೆ ಒಳ್ಳೆ ದೊಡ್ಡ ಮನುಷ್ಯ ಹಿಡ್ದಂಗೆ ಆಡ್ತಿದ್ಯಾ? ಫಸ್ಟ್ ನೀವು ಯಾರಂತ ಹೇಳಿ. ಅಲ್ಲ, ಸ್ವಲ್ಪ ನೀನು ಇದ್ಯಾಕೆ ಹಿಂಗೆ ಆಡ್ತಿದ್ಯಾ ಇವತ್ತು ಹೇಳು. ಅಮಾವಾಸ್ಯೆ ಆದಮೇಲೆ ಯಾಕೆ ಈ ಥರ? ಅಮಾವಾಸ್ಯೆ ಆದ್ಮೇಲೆ ಯಾಕೆ ಈ ಥರ ಅಂತಂದ್ರೆ ನಿಮ್ಗೇನು ತಲೆ ಕೆಟ್ಟೈತಾ? ನಿಮ್ಮ ಅಪ್ಪನ ಕೆಟ್ಟಿರೋ ನನಗೆಲ್ಲ ಸರಿಯಾಗಿ ಮಾತಾಡು. ಏನು ಅಮಾವಾಸ್ಯೆಗೆ ಹಿಂದಕ್ಕೆ ಮುಂದಕ್ಕೆ ಹಿಂಗೇನ ನಿನಗೆ? ಏನ ಹಲೋ ಲೇ ಕಾವ್ಯ, ಯಾರು ನೀವು ಮಾತಾಡ್ತಿರೋದು? ಅಲ್ಲ, ಫಸ್ಟು ನಾನೊಂದು ಹೇಳ್ತೀನಿ ತಿಳ್ಕೊ. ಆರೋ ಅಕ್ಕಿಗೆ ಅಲಂಕಾರ, ಓದೋ ಹುಡುಗಿಗೆ ಇಷ್ಟೊಂದು ದುರಂಕಾರ ಇರಬಾರ್ದು. ನನ್ನಿಷ್ಟ ಹೆಂಗಾದ್ರೂ ಮಾತಾಡ್ತೀನಿ. ನಿನ್ನ ಇಷ್ಟ ಅಂದರೆ ಒಂದು ನಾಲ್ಕು ಗೋಡೆ ಮಧ್ಯೆ ಇದ್ದಾಗ, ನಿನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ, ನಿನ್ನ ಇಷ್ಟ ಏನು ಬೇಕಾದ್ರೂ ಮಾಡ್ಕೋ, ಹುಚ್ಚುಚ್ಚು ಬಂದಂಗೆ. ಆಯ್ತಾ? ಎಲ್ಲರ ಜೊತೆನೂ ಹಿಂಗೆ ಆಡಿದ್ರೆ ಚೆನ್ನಾಗಿರಲ್ಲ. ಅದು ನನ್ನ ಇಷ್ಟ, ಬೇರೆಯವ್ರ ಪ್ರಾಬ್ಲಮ್ ಆದ್ರೆ ಬಂದು ಹೇಳ್ತಾರೆ. ನನ್ನಿಂದ ನಿಮಗೇನು ಪ್ರಾಬ್ಲಮ್ ಐತೆ ಫಸ್ಟ್ ಅದನ್ನೇ ಹೇಳಿ. ಏನೋ ಒಂಚೂರು ಸಮಾಧಾನ ಹೇಳೋಣ ಅಂತ ಫೋನ್ ಮಾಡಿದ್ರೆ ಈ ಥರ? ಅಯ್ಯ, ನನಗೇನು ಸಮಾಧಾನ ಹೇಳಬೇಡಿ, ನಾನು ಆರಾಮಾಗಿದ್ದೀನಿ. ಆಯ್ತಾ? ಅಲ್ಲ, ಆರಾಮಾಗಿದ್ಮೇಲೆ ಹುಚ್ಚುಚ್ಚಂಗೆ ಸ್ಟೇಟಸ್ ಅಲ್ಲಿ ಯಾಕೆ ಏನೇನು ಹಾಕೊಂಡಿದ್ಯಾ? ಅದೇನೋ ರೋಡಲ್ಲಿ ಕುಂಬಳಕಾಯಿ ನೋಡಿದ್ರು ಭಯ ಆಯ್ಕಿಲ್ಲ, ಮೂರು ದಾರಿ ಸೇರೋ ಮಧ್ಯೆ ಒಂದು ನಿಮ್ಮ ನೋಡಿದ್ರೆ ಭಯ ಆಯ್ತು ತುಂಬ ಅಂತ. ಅಂದ್ರೆ 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 ನೀನ್ ಹೇಳ್ಬೇಕು ಏನಾಯ್ತೈತೆ ನಿನ್ಗೆ ಅಂತ. ನನಗ್ ಗೊತ್ತಿಲ್ಲ, ಅದಕ್ಕೇನೆ ನಾನು ಏನೋ ನಿಮಗೇನು ಬಿಡು. ಮತ್ತೆ ನಿನ್ ಏನೇನಾರ ಆದ್ರೆ ನಿನ್ ಮನ್ಸೊಳಗೆ ಇಟ್ಕೋ, ಅದನ್ನ ಊರವ್ರಿಗೆಲ್ಲ ಕಾಣಂಗೆ ನೀನ್ ಸ್ಟೇಟ್ ಹೌಸ್ ಅಲ್ಲಿ ಇದ್ದಲ್ಲಿ ಅದ್ರಲ್ಲಿ ಹಾಕಂಡ್ರೆ ನನ್ನ ಇಷ್ಟ, ನನ್ನ ನಂಬರ್, ನನ್ನ ಸ್ಟೇಟಸ್, ನನ್ನ ಕಾಂಟ್ಯಾಕ್ಟ್ ನೋಡ್ತಾರೆ. ನಿಮಗೇನ್ರಿ ಕಷ್ಟ? ಅಲ್ಲಪ್ಪ, ಈಗ ನಿನ್ ಕಾಂಟ್ಯಾಕ್ಟ್ ಅಲ್ಲಿ ನಾನಿಲ್ಲ ಅಂತ ಸ್ಟೇಟಸ್ ನೋಡಕ್ ಕಷ್ಟ ಆದ್ರೆ ನಂಬರ್ ಡಿಲೀಟ್ ಮಾಡಿ, ಇನ್ ಕೇಸ್ ನನ್ನ ನಂಬರ್ ಇದ್ರೆ ನೋಡ್ಲೇಬೇಡಿ, ಮ್ಯೂಟ್ ಮಾಡಿ. ಅಲ್ಲ ಕಣೆ ಸಿಂಗ್ಲಿಕ, ನೀನ್ ಹಾಕೊಂಡ್ಬಿಟ್ಟು ಮರ್ಯಾದೆ ಕೊಟ್ಟು ಮಾತಾಡಿ. ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡ್ತೀನಿ ತಾನೇ ನಿಮಗೆ? ಅಲ್ಲ, ಈ ತರ ಹುಚ್ಚುಚ್ಚು ಬಂದಂಗ ಆಡೋಳಿಗೆ ಯಾವ ಸಿಗ್ ಮರ್ಯಾದೆ ಕೊಡ್ಬೇಕು? ಏನ್ ಮರ್ಯಾದೆ ಕೊಡ್ಬೇಕು? ಯಾರು ಚಿತ್ರಂಗ್ ಆಡ್ತಿದಾರೆ ಅಂತ ಗೊತ್ತಾಗ್ತಿದೆ. ಅನ್ನೊಂದ್ ನಂಬರಿ ಕಾಲ್ ಮಾಡಿ ಟಿಕ್ಲ್ ಟಿಕ್ಲ್ ತರ ಒಂದ್ ಹುಡುಗಿಗೆ ಈ ತರ ಎಲ್ಲ ಮಾತಾಡೋದು. ನೀನ್ ಹುಡುಗಿನ? ನೀನು ನಿಮಗೇನ್ ಪ್ರಾಬ್ಲಮ್ ಆಯ್ತು ಅದನ್ನ ಹೇಳ್ರಿ. ಅಲ್ಲಪ್ಪ, ನಿನ್ಗೇನ್ ಪ್ರಾಬ್ಲಮ್ ಆಯ್ತು ಹಿಂಗ ಕಂಡಿದ್ಯಲ್ಲ ಅಂತ ನಾನ್ ನಿನ್ ಕೇಳ್ತಿರೋದು. ನೀನ್ ನನಗೆ ನನ್ನ ಇಷ್ಟ, ನಾನು ಏನಾದ್ರೂ ಹಾಕೊಂತೀನಿ. ನಿಮಗ್ ನೋಡಕ್ ಕಷ್ಟ ಆಯ್ತಾ ನನ್ನ ಸ್ಟೇಟಸ್ ನ? ಡಿಲೀಟ್ ಮಾಡ್ರಿ ನಂಬರು, ಬ್ಲಾಕ್ ಮಾಡಿ ಇಲ್ಲ ಮ್ಯೂಟ್ ಮಾಡಿ. ಸುಮ್ಮನೆ ಹುಚ್ಚಾಗಿತ್ತ ಅಂದ್ರೆ ನಿಮಗ್ ಹಿಡ್ದಿರ್ಬೇಕು, ಹೋಗಿ ಎಲ್ಲೆಲ್ಲಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗ್ರಿ. ಮಾತೆಲ್ಲೆಲ್ಲೋ ಹೋಯ್ತೈತೆ ಬೇಡ ಕಾವ್ಯ. ಫಸ್ಟ್ ಹೋಗಿದ್ದು ನೀವು ಮಾತೆಲ್ಲೆಲ್ಲೋ ಆಯ್ತಾ? ನನ್ ಮರ್ಯಾದೆ ಕೊಟ್ಟೆ ಮಾತಾಡ್ತಿದ್ದೀನಿ ನಿಮಗೆ. ನಾನು ಈಗಲೂ ನಿನ್ಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟೆ ಮಾತಾಡ್ತಿರೋದು. ಮಣ್ಣು ರೆಸ್ಪೆಕ್ಟ್ ನಾನು ಮಾತಾಡಿದ್ರೆ ನಿಮ್ಮ ಅಪ್ಪನಂಗೆ ಇನ್ನೂ ಉಲ್ಟುಲ್ಟಾ ನಾನು ಮಾತಾಡ್ತೀನಿ. ಈಗ ನೀವು ಯಾರಂತ ಹೇಳ್ತೀರಾ ಇಲ್ವಾ? ಹೇಳ್ತೀನಿ ಕಣೆ, ಡುಮ್ಮಿ ಇಶ್ಶಿ ಲೇ ಕಾಡು ಪಾಪ. ಆಮೇಲೆ ಇಷ್ಟನಾ? ನಾನು ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ, ಅದ್ರ ಬದಲು ಡೈರೆಕ್ಟ್ ಆಗಿ ಹೇಳ್ರಿ. ಲೈಡಂಬಿ ಅಷ್ಟೇ. ಆಮೇಲೆ ಇನ್ನ ಗೊತ್ತಾಯ್ಲ್ವಾ ಕಾವ್ಯ? ಹೇಳಂಗಿದ್ರೆ ಯಾರಂತ ಹೇಳಿ ಇಲ್ವಾ, ಸೀದಾ ಕಾಲ್ ಕಟ್ ಮಾಡ್ತೀನಿ. ಹಿಂಗ ಹಿಂಗ ಹುಚ್ಚುಚ್ಚು ತರ ಮಾತಾಡಿದ್ರೆ ನೋಡ್ 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 ಮಾತು ಎಲ್ಲೆಲ್ಲ ಹೋಯ್ತದೆ ಕಾವ್ಯ. ಸುಮ್ಮನೆ ನೋಡಿ, ಎಲ್ಲೆಲ್ಲ ಹೋಗ್ತಿಲ್ಲ, ಇಲ್ಲೇ ಬರ್ತಿದೆ. ಎಲ್ಲಿ ಬರ್ತದೆ ನಿಮ್ಮ ಮಕ? ಫಸ್ಟ್ ಆಫ್ ಆಲ್ ಹೇಳು, ನಿನ್ ಯಾವಾಗಿಂದ ಹಿಂಗ ಆಯ್ತಿರೋದು? ತಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ, ಸುಮ್ಮನೆ ಯಾಕೆ ಕಳ್ಕೊಂತೀರಾ? ಕಾಲ್ ಕಟ್ ಮಾಡಿ. ನೀನು ಕಳೆದ್ಬಿಟ್ರೆ ನಂದು ಹಲೋ. ನಿಜ ಕಾವ್ಯ, ನೀನು ನಾನು ಒಳಗಿರೋ ದುರ್ಯೋಧನ ಕಣಕ್ತಿದ್ಯಾ? ಕುಣಿ, ನೀವ್ಯಾರು ಹೇಳಿ? ಗೊತ್ತಾಗ್ಲಿಲ್ವಾ? ಅಯ್ಯ, ಗೊತ್ತಾಗಿದ್ರೆ ನನಗೇನ್ ತಲೆ ಕೆಟ್ಟಿದ್ಯಾ ಮತ್ತೆ ಮತ್ತೆ ಕೇಳೋದಿಕ್ಕೆ? ಒಳ್ಳೆ ನಾನ್ಸೆನ್ಸ್ ತರ ಆಡ್ತಿದಿರಲ್ಲ ಕಾಲ್ ಮಾಡಿ. ಸ್ವಲ್ಪ ಸಮಾಧಾನ ನೋಡೋದು ಗಿಡದ ಇಲ್ಲ, ಯಾರಂತ ಹೇಳಿ, ಇಲ್ಲಾಂದ್ರೆ ಬ್ಲಾಕ್ ಮಾಡ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಏ ಹೇಳದ್ ಕೇಳೆ, ಇದ್ಯಾಕೆ ನೀನು? ಮರ್ಯಾದೆ ಕೊಟ್ಟು ಮಾತಾಡಿ ಫಸ್ಟ್, ಇಲ್ಲಾಂದ್ರೆ ನನಗೂ ಮಾತಾಡಕ್ಕಿನ್ನ ಕೆಟ್ಟದಾಗ ಬರುತ್ತೆ. ನೀನೇನೋ ಇವತ್ತು ಎಡದ ಮಗ್ಳ ನೋಡ್ಕೊಂಡು ಎದ್ದಿರ್ಬೇಕು ನೀನು. ನಾನು ಯಾವ ಮಗ್ಳಲ್ಲಾದ್ರೂ ಎದ್ದಿರಲಿ, ಫಸ್ಟ್ ನೀವು ಯಾರು ಹೇಳಿ? ಅಲ್ಲ, ಇಷ್ಟೊಂದು ಕೋಪ ಇಷ್ಟು ಇದಕ್ಕೆ ಏನಕ್ಕೆ ಅಂತ ನೀನು ಚಿಕ್ಕ ವಯಸ್ಸಿಗೆ? ನಾನು ಚಿಕ್ಕ ವಯಸ್ಸು ಅಂದಿದ್ದಾರೆ, ನನಗೆ ವಯಸ್ಸಾಗೈತೆ, ನಮ್ಗೆ 90 ಇವಾಗ. ನಂಗೆ ಗೊತ್ತು, ನನಗೆ ಆಲ್ರೆಡಿ ನಿಮ್ಗೆ 3 ಕತೆ ವಯಸ್ಸಾಗೈತೆ, ಅದೆಲ್ಲ ನಾನು ಹೇಳ್ತಿರೋದು. ಫಸ್ಟ್ ನೀವು ಯಾರಂತ ಹೇಳಿ. ಸರಿ, ಹೇಳ್ತೀನಿ ಆಮೇಲೆ. ನಂಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಡೌ ಗಿವ್ ಮಾಡಿದ್ರೆ ನಾನು ಬೈದಾಗ ಕೊಡ್ತೀನಿ. ಚೆನ್ನಾಗಿ, ನಾನು ಗುರು. ಯಾವ ಗುರು ನೋಡ್ರಾ? ನನಗಿದೆ ಇದೆ 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 ಅಂದ್ರೆ ಯಾವ ಗುರು ಹೆಂಗೆ ಹೇಳ್ರಿ? ಈಗ ನೀನ್ ಕಾವ್ಯ ಅಲ್ವಾ? ಯಾವ ಕಾವ್ಯ ಅಂದ್ರೆ ನಾನು ಯಾವ ಗುರು ಅಂತ ಎಲ್ಲ ಇದ್ ಮಾಡ್ಕೊಂಡು ಇಟ್ಕೊಳ್ಳೋದಾನು? ನಿಮ್ಮ ಅಡ್ರೆಸ್ ನಿಮ್ಗೆ ಗೊತ್ತಿಲ್ವಾ? ಲೇ ಇದೇನೆ, ನೀನ್ ಹಿಂಗ್ ಮಾತಾಡ್ತೀನಿ ನೀನು?
ತಲೆ ತಿನ್ಬೇಡಿ ಆಯ್ತಾ, ಸುಮ್ನೆ ಕಾಲ್ ಕಟ್ ಮಾಡ್ತೀನಿ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಅಲ್ಲಪ್ಪ ಈಗ ಕಾರ್ತಿಕ್ ಮಾಸ ಮುಗ್ದೈತೆ, ಎಲ್ಲ ತಿನ್ಬೋದು, ಚಿಕನ್ ಮಟನ್ ಅಂತ ನಿನ್ ತಲೆ ಚಂದ್ರ ಮಾಸ ಸ್ಟಾರ್ಟ್ ಆಗೈತೆ ಆಯ್ತಾ, ಸುಮ್ನೆ ಬೆಚ್ಚಗೆ ಮಾಡ್ಕೊಳ್ರಿ. ಹಲೋ ಕಾವ್ಯ, ಧನುರ್ಮಾಸ ಬೆಚ್ಚು ಮಲಿಕು ಅಂದಲ್ಲ, ಚಳಿ ಹೆಂಗ್ ಬೆಚ್ಚು ಮಲ್ಕೊಳದ? ಯಾಕೆ ಹಿಂಗ್ ತಲೆ ತಿಂತಿದ್ದೀರಾ? ಅಲ್ಲ ಸ್ವಲ್ಪ ಹೇಳು, ಯಾಕೆ ಹಿಂಗ್ ತಲೆ ತಿಂತೀರಾ? ಫಸ್ಟ್ ನೀವ್ ಯಾರು ಹೇಳಿ ನೋಡು, ಹಿಂಗ್ ಸಿಡಕ್ಬೇಡ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನೋಡು ನೀನು, ನಾನು ಅವಾಗಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ, ಮರ್ಯಾದೆ ಕಳ್ಕೊಬೇಡಿ, ಸುಮ್ನೆ ಕಾಲ್ ಕಟ್ ಮಾಡಿ. ಅಲ್ಲ ಮಾಡ್ತೀನಿ ಸ್ವಲ್ಪ, ಇದ್ಯಾಕೆ ಹಿಂಗ್ ಸಿಟ್ ಆಯ್ತೀಯಾ? ಸ್ವಲ್ಪ ನಿನ್ ಬಗ್ಗೆ ಅಷ್ಟೊಂದು ಕನ್ಸರ್ನ್ ತೋರಿಸಿ ಫೋನ್ ಮಾಡ್ತೀವಂದ್ರೆ ತಂದೆ ನಿನ್ ಕನ್ಸರ್ನ್ ಬೇಡ, ಎಂತದು ಬೇಡ, ಕಾಲ್ ಕಟ್ ಮಾಡಿದ್ರೆ ಸಾಕು. ಅಲ್ಲ ಮಾಡ್ತೀನಿ, ನೀನ್ ಯಾಕೆ ಇಷ್ಟು ದೊಡ್ಡ ದೊಡ್ಡ ಸ್ಥಾನ ಕೊಡ್ತೀಯ? ನನ್ ತಂದೆ ಯಾಕಂತಿದ್ಯಾ ನೀನು? ಮತ್ತೆ ಇರಿಟೇಟ್ ಮಾಡ್ತೀರಾ? ಸಂಬಳ ಅದಕ್ಕೆ ತಂದೆ ಹೇಳಂಗಿದ್ರೆ ಯಾರಂತ ಹೇಳ್ಬಿಟ್ಟು ಮಾತಾಡಿ, ಇಲ್ವಾ ಸೀದಾ ಕಾಲ್ ಕಟ್ ಮಾಡಿ. ಆರ್ ಜೆ ಸುನೀಲ್ ಅಂತ ಮಾತಾಡ್ತಿರೋದು 93.5 ರೆಡ್ ಎಫ್ ಎಂ ಇಂದ. ನಿಜವಾಗ್ಲೂ ಅವರೇ ಮಾಡಿರೋದ? ನಿನ್ನ ಹಳೆಗ್ಲೂ ಅವರೇ ಮಾತಾಡಿರೋದು? ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ. ಸರಿ ಆಯ್ತು, ಓಕೆ ಮಾ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್.